ಕಾಲಮಾನ ಚೇಂಜ್ ಆಗುತ್ತಿದೆ ಅಂತ ಎಲ್ಲರಿಗೆ ಗೊತ್ತಿದೆ, ಆದ್ರೆ ಯಾವ ರೀತಿ ಆಗ್ತದೆ ಅಂತ ಯಾರಿಗೂ ಊಹಿಸಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಮಾರುಕಟ್ಟೆಯಲ್ಲಿ ಯಾವ ವಸ್ತುಗಳಿಗೆ ಬೆಲೆ ಹೆಚ್ಚಾಗುತ್ತೆ ಅಂತ ತಿಳಿಯಲು ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ಆನ್ಲೈನ್ ಮಾರುಕಟ್ಟೆ ಬಂದಾಗಿನಿಂದ ಕಸಕ್ಕೂ ಬೆಲೆ ಬಂದಿದೆ ಅಂತ ತಿಳಿದಿತ್ತು. ಹಾಗೆಯೇ ಸಗಣಿ, ಕುಳ್ಳು ಹೀಗೆ ಅನೇಕ ರೀತಿಯ ವಸ್ತುಗಳು ಮಾರಾಟಕ್ಕೆ ಸಿಕ್ಕು ಜನರಿಗೆ ನಗೆ ತರಿಸಿತ್ತು. ಆದ್ರೆ ಈಗ ತೆಂಗಿನಕಾಯಿ ಚಿಪ್ಪು ಆನ್ಲೈನ್ ನಲ್ಲಿ ಮಾರಾಟವಾಗುತ್ತಿದೆ, ಅದರ ಬೆಲೆ ಕೇಳಿದ್ರೆ ನೀವೆಲ್ಲರೂ ಬೆರಗಾಗೋದು ಖಂಡಿತ. ತೆಂಗಿನಕಾಯಿ ಚಿಪ್ಪು ಅದೇ ಗೆರೆಟೆ ನಮ್ಮ ಮನೆಯಲ್ಲಿ ಅಲ್ಲಲ್ಲಿ ಬಿದ್ದಿರುತ್ತೆ. ಅದಕ್ಕೇನಾದ್ರೂ ಮಾರುಕಟ್ಟೆ ಮೌಲ್ಯದ ಇದೆಯೇ ಅಂತ ಆಲೋಚನೆ ಮಾಡಿದ್ರೆ ಚಿಪ್ಪು ಮಾರುಕಟ್ಟೆ ಇದೆ ಎಂದು ಮಾರುಕಟ್ಟೆಯಲ್ಲಿ ಗುಡ್ಡೆ ಮಾಡಿಟ್ಟು ಕುಳಿತರೆ ಯಾರಪ್ಪ ಈತ ಎಂದು ಪ್ರಶ್ನೆ ಮಾಡಿಕೊಳ್ಳುವರೆ ಹೊರತು ಮಾರಾಟವಂತೂ ಖಂಡಿತ ಆಗದು. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ವೆಬ್ಸೈಟ್ ಒಂದರಲ್ಲಿ ಮಾರಲು ಗೊತ್ತಿದೆ, ಚಿಪ್ಪಿಗೆ 1,289 ರೂಪಾಯಿಗಳಿಂದ ಮಾರಾಟವಾಗ್ತಾ ಇದೆ. ಈ ಬಗ್ಗೆ ವಾಟ್ಸ್ಆಪ್, ಫೇಸ್ಬುಕ್ ಗಳಲ್ಲಿ ಹಲವು ದಿನಗಳಿಂದ ಹಲವು ರೀತಿಯ ಫೋಟೋಗಳು, ವಿಡಿಯೋಗಳು ಕೂಡ ಹರಡಾಡ್ತಾ ಇವೆ. ಕಾಯಿ ತೆಗೆದ ಬಳಿಕ ಚಿಪ್ಪಿಗೆ ಎಷ್ಟೊಂದು ಬೆಲೆ ಇರುತ್ತಾ ಅಂತ ಮುಗಿನ ಮೇಲೆ ಬೆರಳು ಇರಿಸುವ ಕಾಲ ಬಂದಿದೆ. ಈ ಬಗ್ಗೆ NDTV ಕೂಡ ವರದಿ ಮಾಡಿದೆ. ಇದು ನಿಜವಾದ ಸತ್ಯವಾದ ತೆಂಗಿನಕಾಯಿ, ಹೀಗಾಗಿ ಇದರಲ್ಲಿ ಬಿರುಕು, ಬಾಗಿದ ಮತ್ತು ಇತರ ಓರೆ ಕೋರೆ ಇರಬಹುದು ಎಂದು ಮಾರಾಟಕ್ಕೆ ಇರಿಸಲಾಗಿರುವ ಚಿಪ್ಪಿನ ಬಗ್ಗೆ ವಿವರಣೆ ನೀಡಲಾಗಿದೆ. ಸುಶಾಂತ್ ಪೂಜಾರಿ ಎಂಬುವರು ಟ್ವೀಟ್ ಮಾಡಿ ತೆಂಗಿನ ಚಿಪ್ಪಿನ ಮೇಲೆ ಶೇಕಡ 65% ಡಿಸ್ಕೌಂಟ್ ನೀಡಿ ಶ್ರೀಮಂತನಾಗುವೆ, ಬಳಿಕ ವೆಬ್ಸೈಟ್ ಅನ್ನ ಖರೀದಿಸುವೆನೋ ಎಂದು ತಿಳಿದುಕೊಳ್ಳುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಕುತೂಹಲಕರ ವಿಚಾರ ಏನಪ್ಪಾ ಅಂದ್ರೆ ಅಮೆಜಾನ್ ನಿಂದ ಅದನ್ನ ಖರೀದಿ ಮಾಡಿದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶೋರೂಮ್ ಗಳಲ್ಲಿ ಹೋದ್ರೆ ಅದಕ್ಕೆ 3,000 ರೂಪಾಯಿ ನೀಡಬೇಕಂತೆ, ವೆಬ್ಸೈಟ್ ನಲ್ಲಿ ಕಡಿಮೆಯಲ್ಲಿ ಸಿಕ್ಕಿದೆ ಎಂದು ಹೇಳಿಕೊಂಡಿದ್ದಾರೆ. ಹೌದು, ಎಲ್ಲರೂ ಒಮ್ಮೆ ತಲೆ ಮೇಲೆ ಕೈ ಹೊತ್ತು ಅಚ್ಚರಿ ಪಡುವ ಸಂಗತಿ ಇದಾಗಿದ್ದು, ಅಮೆಜಾನ್ ನಲ್ಲಿ ಕೇವಲ ಒಂದು ಚಿಪ್ಪಿಗೆ 1,289 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿರುವುದನ್ನ ಕೇಳಿ ನೀವು ಮೂರ್ಛೆ ಹೋಗಬಹುದು. ತೆಂಗಿನಕಾಯಿ ಸುಲಿದು ಬಿಸಾಕಿದ ನಂತರ ಬಿಸಾಡುವ ಅದರ ಮೇಲಿನ ಚಿಪ್ಪಿನ ಬೆಲೆಯೇ ಇಲ್ಲಿ 1,289 ರೂಪಾಯಿಗಳು ಎಂದರೆ ನೀವೀಗ ನಂಬಲೇಬೇಕು. ಇನ್ನು ಇದಕ್ಕೆ ಕೆಲವರು ರಿವ್ಯೂ ಕೂಡ ನೀಡಿದ್ದಾರೆ, ರೇಟಿಂಗ್ ಕೂಡ ನೀಡಿ ಅಮೆಜಾನ್ ತಾಣದ ಕಾಲ್ ಎಳೆದಿದ್ದಾರೆ. ಇದು ತೋರಿಸಿದ ಗಾತ್ರದಷ್ಟು ದೊಡ್ಡದಾಗಿಲ್ಲ, ಚಿಕ್ಕದಾಯಿತು ಅಂತ ಕೊರಿಗೆ ಒಬ್ಬರು ಕಾಮೆಂಟ್ ಮಾಡಿದ್ರೆ ಮತ್ತೊಬ್ಬರು ಈ ಬೆಲೆಗೆ ಅರ್ಧ ತೆಂಗಿನಕಾಯಿ ಚಿಪ್ಪು ನೀಡುವ ಬದಲು 2 ಚಿಪ್ಪುಗಳನ್ನ ನೀಡಿ ಇಡೀ ಕಾಯಿಯದ್ದು ನೀಡಿದ್ರೆ ಒಳ್ಳೇದಿತ್ತು ಅಂತ ಟೀಕಾಯಿಸಿದ್ದಾರೆ. ಮತ್ತು ಈ ಕೆಲಸವನ್ನ ಬಾರದ ಚಿಪ್ಪುಗಳನ್ನು ಯಾರು ಖರೀದಿ ಮಾಡುತ್ತಾರೋ ಅವರನ್ನ ನೋಡಿದ್ರೆ ಪಾಪ ಅನಿಸುತ್ತಿದೆ ಎಂದು ಒಬ್ಬರು ಬರೆದಿದ್ರೆ, 15 ರೂಪಾಯಿ ಕೊಟ್ರೆ ಇಡೀ ತೆಂಗಿನಕಾಯಿಯೇ ಸಿಗುತ್ತದೆ, ನಿಮ್ಮಲ್ಲಿ ಹಣ ಜಾಸ್ತಿ ಇದೆ ಎಂದಾದರೆ ಹೋಗಿ ಬಡವರಿಗೆ ಹಂಚಿಬಿಡಿ ಅಂತಾನು ಇನ್ನೊಬ್ಬರು ಬಿಟ್ಟಿ ಸಲಹೆ ಕೊಟ್ಟಿದ್ದಾರೆ. ಹೀಗೆ ತೆಂಗಿನಕಾಯಿ ಚಿಪ್ಪು ದೇಶದ ಎಲ್ಲಾ ಕಡೆ ಈಗ ತನ್ನದೇ ಆದ ಹವಾ ಸೃಷ್ಟಿ ಮಾಡಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.